ಜೈ ಶ್ರೀರಾಮ್ ಎಲ್ಲರಿಗೂ. ನೀನು ನಿಮಗೆ ಹೇಳಿನಲ್ಲ ನಮ್ಮ ಮನೆ ಹೆಣ್ಣು ದೇವ್ರ ಕೊಕ್ಕಟ್ನೂರು ಎಲ್ಲ ಮುಖಾಮಿದಾನಂತ. ಅದಕ್ಕೆ ಈಗ ಎಲ್ಲ ಫುಲ್ ರೆಡಿ ಆಗಿದ್ದಾನೆ ರೀ. ಬೆಳಿಗ್ಗೆ ಎಲ್ಲ ವೀಡಿಯೋ ಎಡಿಟಿಂಗ್ ಎಲ್ಲ ಮಾಡಿ ಎಲ್ಲ ಅಪ್ಲೋಡ್ ಮಾಡಿ ಇವಾಗ ಟೈಮ್ ಇಲ್ಲದ್ರೆ 10:30 ಆಗಿದ್ರಿ. ಮನೆ ದೇವ್ರ ಎರಡು ಇರ್ತಾವ್ರಿ, ಒಂದು ಗಂಡ ದೇವ್ರ ಒಂದು ಹೆಣ್ಣು ದೇವ್ರ ಅಂತ. ನಮ್ಮ ಮನೆ ಗಂಡ ದೇವ್ರ ಮಂಗಸೂರು ಮಲ್ಲೆ ಐತ್ರಿ, ಮತ್ತು ಹೆಣ್ಣು ದೇವ್ರ ಕೊಕ್ಕಟ್ನೂರು ಎಲ್ಲ ಐತ್ರಿ. ಅದಕ್ಕೆ ಈಗ ಆ ದೇವ್ರಿಗೆ ಹೋಗಬೇಕು ಅಂತ. ಸಣ್ಣಾಗಿರ್ತದೆ ನಮ್ಮ ಮಮ್ಮಿ ಹೋಗಿಲ್ರಿ ಕೊಕ್ಕಟ್ನೂರು ಎಲ್ಲಮ್ಕ. ಫಸ್ಟ್ ಟೈಮ್ ನಮ್ಮ ಮನೆ ಹೆಣ್ಣು ದೇವ್ರ ಕೊಕ್ಕಟ್ನೂರು ಎಲ್ಲಮ್ ಹೋಗ್ಬೇಕಂತ ಫುಲ್ ರೆಡಿ ಆಗಿದ್ದಾವ್ರಿ. ಗನೂನ್ ಜೊತೆ ಹೋಗಾಮಿದ್ರಿ, ಆದ್ರೆ ಗನು ಇವತ್ತು ಬರಲತ್ತರಿ, ಒಂದೇನೋ ಬೇರೆ ಕೆಲಸ ಇತ್ತದ. ಅದಕ್ಕೆ ಅಣ್ಣಗಳ ಜೊತೆ ಹೊಂಟಿದ್ದಾನ್ರಿ. ಮತ್ತು ಹಂಗೆ ಅಲ್ಲಿಂದ ಬಬಲಾತಿ ಮುತ್ತಾಬಿ ಏನು 30 ಕಿಲೋಮೀಟರ್ ಆಗ್ತಿ ಅನಿಸಿದ್ರಿ. ಅಲ್ಲಿ ಭೀ ನೋಡಿನ್ರಿ ಅತ್ತ, ಟೈಮ್ ಸಿಕ್ತರೆ ಹೋಗ್ನೂರಿ. ಯಾಕಂದ್ರೆ ಇವಾಗ ಇಲ್ಲಿಂದ 70 ಕಿಲೋಮೀಟರ್ ನಾವು ಕೊಕ್ಕಟ್ನೂರು ಎಲ್ಲಮ್ ಹೋಗ್ಬೇಕ್ರಿ. ನಮ್ಮ ಮನೆಯಿಂದ 70 ಕಿಲೋಮೀಟರ್ ಹತ್ತಿರಿ ಕೊಕ್ಕಟ್ನೂರು ಎಲ್ಲಮ್ಮ. ಅಲ್ಲಿ 70 ಕಿಲೋಮೀಟರ್ ಹೋಗ್ಬೇಕ್ರಿ, ಅದ್ರ ಮುಂದೆ 30 ಕಿಲೋಮೀಟರ್ ಅಂದ್ರೆ ಟೋಟಲ್ 100 ಕಿಲೋಮೀಟರ್ ಹತ್ತಿ ಹೋಗೋದ. ಮತ್ತು ಅಲ್ಲಿಂದ ಚಮಕೇರಿ ಬೇರೆ ಹೋಗೋದವ್ರಿ. ಚಮಕೇರಿ ಜಾತ್ರೆ ನಡೆದಿದ್ದಿಲ್ಲ, ಅಣ್ಣಗಳು ಇನ್ವೈಟ್ ಮಾಡಿರಿ, ಹೋದಾಗಲಾಗಿತ್ತು. ಆದರೆ ಇವಾಗ ಹೊಂಟಿದಾವ್ರಿ, ಅಲ್ಲೇ ಒಂದು 10 ಕಿಲೋಮೀಟರ್ ಹತ್ತಿದಾರೆ ಕೊಕ್ಕಟ್ನೂರು ಎಲ್ಲಮ್ದಿಂದ. ಹೋಗಿ ಬರ್ಬೇಕಂತ ಪ್ಲ್ಯಾನ್ ಇದ್ರಿ. ಅದಕ್ಕೆ ನೋಡ್ರಿ ಅದು ಟೈಮ್ ಸಿಕ್ತಂದ್ರೆ ಅಲ್ಲಿಂದ ಬಬಲಾದಿ ಮುತ್ತಾಗಿ ಹೋಗ್ಬಿಟ್ಟಿರ್ತಾರೆ. ಇವಾಗಿಲ್ಲದ ನೋಡಿ ಕೊಕ್ಕಟ್ನೂರು ಎಲ್ಲಮ್ಗೆ ಹೋಗುವಾಗ ನಡುವ ಒಂದು ಅವ್ರು ಕೂಡ ಹನುಮಂತ ಇದ್ರಿ. ಕೆಲವೊಂದು ತಿಂಗಳ ಹಿಂದ್ಗಡೆ ಒಂದು ಹನುಮಂತನ ಗುಡಿ ಸ್ವಯಂ ಉದ್ಭವ ಆದಂಥ ಹನುಮಂತನ ಗುಡಿ ಇಲ್ಕ ಫೇಮಸ್ ಆಗಿದ್ರಲ್ಲ, ಅದು ಅವ್ರು ಕೂಡ ಐತಿ. ಅವ್ರು ಕೂಡ ಹನುಮಂತ ಅಂತ. ಇವಾಗ ನಾ ಮತ್ತು ಅಣ್ಣಗಳೆಲ್ಲ ಅಲ್ಲಿ ಬೇಂದವ್ರಿ. ಇದ್ಯಾನು ನೋಡಿದ್ರಲ್ಲೇ, ಇದಾದ ಅವ್ರು ಕೂಡ ಹನುಮಂತನ ಗುಡಿ ಅದೇ ಆಗತ್ತಿದ್ರಿ ಹೋಗುವಾಗ. ಅದಕ್ಕೆ ಇದು ಹನುಮಂತನವೇ ದರ್ಶನ ಮಾಡ್ಕೊಂಡು ಹೋಗ್ಬೇಕಂತ ಈ ಬೇಂದವು. ಅದಾಗನೇ ಇಲ್ಲಿಂದ ಡೈರೆಕ್ಟಾಗಿ ಕೊಕ್ಕಟ್ನೂರು ಎಲ್ಲಮ್ಗೆ ಹೋಗ್ರಿ ಅಂತ. ಇಲ್ಲಿರೋ ಹನುಮಂತನ ಮೂರ್ತಿ ಸ್ವಯಂ ಉತ್ಪತ್ತಿ ಆಗಿತ್ತದ್ರಿ. ಇದನ್ನ ಯಾರು ಕೆತ್ತನೆ ಮಾಡಿಲ್ರಿ, ಯಾರು ತಂದಿಟ್ಟಿಲ್ಲ, ಯಾರು ಸ್ಥಾಪನೆ ಮಾಡಿಲ್ರಿ, ಏನಿಲ್ರಿ. ತಂತಾನೆ ಉತ್ಪತ್ತಿ ಆದಂಥ ಹನುಮಂತನ ಮೂರ್ತಿ ಇದ್ರಿ. ಅದಕ್ಕಿಲ್ಲದ ಸ್ವಯಂಭೂ ಹನುಮಂತ ಅಂತ ಕರಿತಾರೆ. ನಡುವೆ ನಮ್ಮ ಅಣ್ಣ ಹೇಳಿದ್ರಿ ಹೋಗ್ವಾಗಲಿಕ್ಕೆ ಅವ್ರು ಕೂಡ ಹತ್ತಿದ್ದೆ, ಅವ್ರು ಕೂಡ ದೇವರಿಗೆ ಹೋಗ್ರಿ ಅಂತ. ಹೋಗ್ಬೇಕಂತ ಪ್ಲ್ಯಾನ್ ಮಾಡಿ ಬೈಂದವ್ರೆ. ಮೊದಲು ಮಾತಾಡ್ಕೋತ ಅವ್ರು ಕೊಡ್ಬಿಟ್ಟು ಮತ್ತೆ ಮುಂದೆ 5 ಕಿಲೋಮೀಟರ್ ಹೋಗಿದವ್ರಿ. ಮತ್ತು ಗಾಡಿ ತರಿಸ್ಕೊಂಡು 5 ಕಿಲೋಮೀಟರ್ ಹಿಂದೆ ಬಂದು ಈಗ ದೇವ್ರ ದರ್ಶನ ಎಲ್ಲ ತೊಗೊಂಡಿವ್ರಿ. ಇಲ್ಲಿಂದ ಕೊಕ್ಕಟ್ನೂರು ಎಲ್ಲಮ್ಮ 25 ಕಿಲೋಮೀಟರ್ ಐತ್ರಿ. ಹೋಗಿ ಒಂದು ಅರ್ಥ ಸತ್ತೈತಿ, ಇನ್ನು ಡೈರೆಕ್ಟಾಗಿ ಕೊಕ್ಕಟ್ನೂರ್ದಾಗ ಸಿಕ್ಕೊಂಡ್ರಿ ಅಂತ. ಇವಾಗ ಮನೆ ದೇವ್ರ ಕೊಕ್ಕಟ್ನೂರು ಎಲ್ಲಮ್ಮ ಬಂದು ಕಾಯಿ ಕಪ್ಪರ ಎಲ್ಲ ತೊಗೊಂಡವ್ರಿ. ಗಾಡಿ ಅಲ್ಲಿ ಹಿಂದೆ ಹಚ್ಚಿದ್ರಿ, ಹಿಂದಿದ್ರೆ ಇಲ್ಲೇ ಒಂದು ಗುಡಿ ಐತೆ ಅಂತ ನಡ್ಕೋತೋಗಿ ದೇವ್ರ ದರ್ಶನ ಮಾಡಿ. ಇವಾಗ ಕಾಯಿಲ್ಲ ಹೊಡ್ಕೊಂಡು ರೀ, ಇದಕ್ಕರ ದೇವ್ರ ದರ್ಶನ ತಗೊಂಡ್ರಿ ಅಂತ. ದೇವ್ರ ದರ್ಶನಕ್ಕೆ ಹೋಗುವಂತ ಹಾದಿ ಇಲ್ಲೈತಿ. ಇವಾಗ ಎಲ್ಲಮ್ಮ ದರ್ಶನ ಐತೆ ರೀ. ಇನ್ನು ಇಲ್ಲದ್ರೆ ಇಲ್ಲೇ ಮ್ಯಾಗ ಮಾತಂಗ ಗುಡಿ ಐತೆ ಅಂತ, ಆ ದೇವ್ರ ದರ್ಶನ ಮಾಡ್ಕೊಂಡು ನೋಡಿ. ಇವಾಗ ಇಲ್ಲಕರೆ ಮಾತಂಗ ದೇವ್ರ ದರ್ಶನ ತೊಗೊತಿದ್ರು ರೀ. ಅವಾಗ ಅಣ್ಣ ಕಟ್ಬಿತ್ತಾರ, ಅಣ್ಣ ನಮ್ಮ ವಿಡಿಯೋ ನೋಡ್ತಾರೆ ಅಂತ ರೀ. ಯಾವ ಊರಣ್ಣ? ಹಾಲಳ್ಳಿ. ಎಜುಕೇಶನ್ ರೀ? ಡಿಗ್ರಿ ಫಸ್ಟ್ ಇಯರ್. ಅಣ್ಣ ನಮ್ಮ ವಿಡಿಯೋಸ್ ನೋಡ್ತಾರೆ ಅಂತ ರೀ, ಗುರುತಿಡ್ದು ಮಾತಾಡ್ತೀರಿ ರೀ. ಇವಾಗ ಇಲ್ಲದ್ರೆ ನಮ್ಮ ಮನೆ ದೇವ್ರು ಕೊಕ್ಕಟ್ನೂರು ಎಲ್ಲ ದರ್ಶನ ಎಲ್ಲ ಆಯ್ತು ರೀ. ಆ್ಯಂಡ್ ಇಲ್ಲಿ ನೋಡ್ತಾರಲ್ಲ ಇವ್ರು ಭೀ ಅಣ್ಣಗಳ ನಮ್ಮ ವಿಡಿಯೋಸ್ ನೋಡ್ತಾರೆ ರೀ. ಈ ಹುಡುಗ ನೋಡ್ತಿದ್ದೆ. ಮತ್ತು ಇಲ್ಲಿ ಅಣ್ಣಗಳು ಸ್ಟೋರ್ ಐತ್ರಿ. ಎಲ್ಲಾದರೂ ಬಂದರೆ ಇಲ್ಲೆಲ್ಲರೂ ನೀವು ದೇವ್ರಿಗೆ ಬಂದ್ರಂದ್ರೆ ನಿಮ್ಗೆ ಏನಾದರೂ ಬೇಕಾದ್ರೆ ಈ ಸ್ಟೋರ್ದಾಗ ತೊಗೊಳ್ರಿ. ಅಣ್ಣ ಇದ್ದಾರೆ ನೋಡ್ರಿ, ನೀವರೇ ಇರ್ತೀರಿ ಅಲ್ಲಿ ಸ್ಟೋರ್ದಾಗ. ಅಣ್ಣ ಮತ್ತು ಇಲ್ಲಿ ಹುಲಿ ಒಂದು ಇದ್ದಿದ್ರಿ, ನಿಮ್ಗೆ ಏನಾದರೂ ಬೇಕಾದ್ರೆ ತೊಗೊಳ್ರಿ. ಇವಾಗಿಲ್ದಿದ್ರೆ ಅಲ್ಲಿಂದ ಡೈರೆಕ್ಟಾಗಿ ಚಮಕೇರಿ ಹೋಗಲಿಲ್ಲ ರೀ. ಯಾಕಂದ್ರೆ ಚಮಕೇರಿ ಅವ್ರು ಏನು ದಾದಾ ಇದ್ರು ನೋಡ್ರಿ, ಅವ್ರ ದಾದಾ ಇದ್ದಿದ್ರೆ ಏನೋ ಅವರು ರಿಲೇಷನ್ದಾಗ ಯಾರಿಗೂ ಏನೋ ಐತ ಆಗಿತ್ತಂತಾರೆ ರೀ. ಅವ್ರು ಆ ಕಡೆ ಹಾದರ್ ರೀ, ಅದಕ್ಕೆ ಆ ಕಡೆ ಹೋಗೋದು ಪ್ಲ್ಯಾನ್ ಕ್ಯಾನ್ಸಲ್ ಆಯಿತು. ಕ್ಯಾನ್ಸಲ್ ಆಗೋಣ ಡೈರೆಕ್ಟ್ ಇವಾಗ ಅತ್ತನಿಗೆ ಬೈದವ್ರಿ. ಅತ್ತನಿಗೆ ನಾಷ್ಟ ಮಾಡಿ ಇಲ್ಲಿಂದ ಐನಾಪುರ್ದಾಗ ಒಂದು ಹನುಮಂತನ ಗುಡಿ ಐತಂತಾರೆ ರೀ. ಅಂದ್ರೆ ಅದು ಹೊಳೆ ಮುಳುಗ್ತಿದ್ದಾರೆ ರೀ. ಆದರೆ ಈಗ ತರ್ತೈತಿ ಮನೆ ಹನುಮಂತನ ಜಯಂತಿ ನೋಡಿ, ಅವ ಆ ಗುಡಿ ಪೂರ ಇದ್ರ ಮಾಡಿದಾರೆ, ಸ್ವಚ್ಛ ಮಾಡಿದಾರೆ. ಇವಾಗ ಹೋಗಿದ್ರೆ ಐನಾಪುರ್ದ ಗುಡಿ ನೋಡಿ ಅಲ್ಲಿ ನೈದು ಉರಿ ಹೋಗ್ರಿ ಅಂತ. ಇವಾಗ ಇಲ್ಲಿ ಪೂರಿ ಆರ್ಡ್ರ್ ಮಾಡಿದವ್ರಿ, 3 ಪ್ಲೇಟ್ ಪೂರಿ ಆರ್ಡ್ರ್ ಮಾಡಿದವ್ರಿ ಎಲ್ಲರಿಗೂ.
ಪುರಿ ತಿನ್ನೋದೆ ಪುರಿ ತಿನ್ನ ಹೆಂಗೆ ಮುಂದೆ ಹೋಗಿ ಹಸ್ವಾಗಿದೆ ರೀ ಫುಲ್ಲ. ಆರ್ಡ್ರ್ ಮಾಡಿವಿ ಒಂದು 5 ನಿಮಿಷ ಆಯ್ತು, 5 ನಿಮಿಷ ಆಯಿತು, ಇನ್ನು ತೊಗೊಂಬರ್ತಾರೆ ತಿಂದು ಹೋಗ್ರಿ. ಅಂತ ಇವಾಗ ಇಲ್ಲದ್ರೆ ಅಯ್ಯನಪುರದಾಗ ಬಂದವ್ರಿ, ಇನ್ನಿಲ್ಲದ್ರೆ ಇಲ್ಲೊಬ್ಬರ ದಾದ ಮನೆ ನಂಬರ್ ಕೊಟ್ಟಿರ ನಂಗೆ ಅಯ್ಯನಪುರದವ್ರಿ, ಅವ್ರು ಕಾಲ್ ಮಾಡಿದ್ರು ಅವ್ರು ಬರತ್ತಾರು. ಅವ್ರು ಬಂದ ತಕ್ಷಣ ಅವ್ರಿಗೂ ಗೊತ್ತೈತ್ರಿ ಆ ಗುಡಿ ಎಲ್ಲಿ ತಿನ್ನೋದ, ಕರ್ಕೊಂಡು ಹೋಗ್ತಾರೆ ರೀ, ನಿಮಗೂ ತೋರಿಸ್ತೇನೆ ಅಂತ. ಇವಾಗ ಇಲ್ಲದ್ರೆ ಹನುಮಂತನ ಗುಡಿ ಐತೆ ಬಂದು ರೀ, ಈಗ ನೋಡ್ತಿರ್ಲೇ ಇದೇ ರೀ ಗುಡಿ, ಹೊಳೆ ಮುಸ್ತಿದ್ರಿ ಕಾಯಮ್ಮ. ಈ ದೇವಾಲಯ ಇಲ್ಲದಿದ್ರೆ ಶ್ರೀಕೃಷ್ಣ ದೇವರಾಯ ಕಟ್ಟಿದ ಕಾಲ್ದಾಗ ಕಟ್ಟಿಂದ ಇತ್ತದ ರೀ. ಇವಾಗ ಇಲ್ಲದ್ರೆ ನೋಡ್ತಿರ್ಲೇ ಇದೆಲ್ಲ ಪೂರಾ ಈಗ ಹೊಳಿ ಬತ್ತ ತಗೋರಿ, ಹೊಳೆಗೆಲ್ಲ ಮುಚ್ಚಿ ಹೋದಿದ್ರಿ. ಈ ವರ್ಷ ಹನುಮಂತನ ಜಯಂತಿ ಐತೆ ನೋಡ್ರಿ, ಅವಾಗಲಿಕ್ಕೆ ಇದೆಲ್ಲ ಪೂರ ಮಣ್ಣು ಇರ್ತದ್ರಿ, ಎಲ್ಲ ಅನ್ನಗಳು ತೆಗೆದ ಪೂಜೆ ಎಲ್ಲ ಮಾಡಿ ಹನುಮಪ್ಪನ ಪೂಜೆ ಮಾಡಿ ಅನ್ನ ಪ್ರಸಾದೆಲ್ಲ ಇಟ್ಟಿರಂತಾರೆ. ಮತ್ತು ಇಲ್ಲದ್ರೆ ಇಲ್ಲೆಲ್ಲ ಕಂಬಗಳು ಇದ್ದೋತಾವ ರೀ, ಅವೆಲ್ಲ ಹೊಳೆಗಲ್ಕ ಇಲ್ಲಿ ಹರ್ಕೊಂಡು ಹೋಗಿದ್ದವು. ಈಗ ಇಲ್ಲದ್ರೆ ಇಲ್ಲಿ ಶಿವನ ಲಿಂಗ ಮತ್ತು ನಂದಿ ಒಂದಿದ್ರಿ, ಇಲ್ಲೇ ಕಂಬಗಳು ಇದ್ದೋತಾರ ರೀ. ಇಲ್ಲ ನೋಡ್ತಿರಲಿಲ್ಲ ಇಲ್ಲೆಲ್ಲ ಸೈಡ್ಕೆಲ್ಲ ಕಂಬಗಳು ಇದ್ರಿ, ಕಂಬಗಳೆಲ್ಲ ಇದನ್ನು ಹೊಳೆ ಹೋಗಿದ್ದಾವ ರೀ. ಇನ್ನಿಲ್ದ್ರೆ ಇವೇನು ಸ್ವಲ್ಪ ಸ್ವಲ್ಪ ಬಾದಾಗಿತ್ತು ನೋಡ್ರಿ, ಇವು ಕಟ್ಟಿಗಳೆಲ್ಲ ಅವೆಲ್ಲ ಇವ್ರ ಅನ್ನಗಳು ಬಜರಂಗ ದಳದಿಂದ ಎಲ್ಲ ಕಾರ್ಯಕರ್ತರು ಏನಂದ್ರೆ ಬಜರಂಗ ದಳದ ಅಯ್ಯನಪುರದವ್ರು ಅವರೆಲ್ಲ ಪ್ಯಾಚ್ ವರ್ಕ್ ಮಾಡ್ಕೊರ ಅಂತಾರೆ, ಪೂರ ಎಲ್ಲ ಕಟ್ಟಿಗಳು ಕರೆಕ್ಟ್ ಮಾಡ್ಕೊರ್ರೆ. ಇವಾಗ ಇಲ್ದಿದ್ರೆ ಟೈಮ್ 7:30 ಆಗಿದ್ರಿ, ಈಗ ಮನೆಗೆ ಬಂದ ಏನೇನು ಕೆಲಸ ಇತ್ತು ನೋಡ್ರಿ, ಅವೆಲ್ಲ ಕೆಲಸ ಎಲ್ಲ ಮುಗಿಸಿನ್ರಿ. ಇನ್ನಿಲ್ದಿದ್ರೆ ಗನ್ವಿಲ್ಕ ಕಾಲ್ ಮಾಡಿದ್ರಿ, ಸ್ವಲ್ಪ ವಾಡಿ ಹೋಗ್ಬಾರ ಅಂತ ಹೇಳ್ತಾರೆ, ಈಗ ಬರದ ಅಂತಾರೆ ನಾನು ಕರೀಕ. ಇವಾಗ ಟೈಮ್ 7:30 ಇದ್ರೆ ಇನ್ನು ವಾಡಿ ಹೋಗ್ಬರವ್ರ. ಇವಾಗ ಇಲ್ದಿದ್ರೆ ಟೈಮ್ ರಾತ್ರಿ 10 ಗಂಟೆ ಇದ್ರಿ. ಇವಾಗ ಇಲ್ದಿದ್ರೆ ಮನೆಗೆ ಬೈನು ಅಲ್ಲೇ ದೇವ್ರ ಪ್ರಸಾದ ಇತ್ರಿ, ವಾಡಿದಾಗ ಪ್ರಸಾದ ಎಲ್ಲ ತೊಗೊಂಡ ಇವಾಗ ಮನೆಗೆ ಬಂದು ರೀ. ಇವತ್ತಿನ ಬ್ಲಾಗ್ ಎಲ್ಲ ಚಾನಲ್ಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ, ಹಂಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಎಲ್ಲ ವೀಡಿಯೋ ಶೇರ್ ಮಾಡಿರಿ. ರಾಧೆ ರಾಧೆ.